ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 204 ಕಬ್ಬಿಣದ ನಿಯಮ. ಕ್ರಿಸ್ತನ ಸಹಸ್ರಮಾನ ಯುಗದ ರಾಜ್ಯವು ಉದ್ಘಾಟನೆ ಮಾಡಿದಾಗ ಪ್ರತಿಯೊಬ್ಬರೂ ಅದರ ಆಳ್ವಿಕೆಯಿಂದ ಸಂತೋಷ ಪಡುತ್ತಾರೆ ಎಂಬ ತಪ್ಪು ಭಾವನೆ ಅನೇಕರಲ್ಲಿ ಉಂಟು. ಆದರೆ ಹಾಗಲ್ಲ. ಅದರ ಕಾಯಿದೆಗಳು ಹಿಂದಿನ ಸರ್ಕಾರಗಳಿಗಿಂತ ಎಷ್ಟೋ ಹೆಚ್ಚು ನಿರ್ಬಂಧಕರವಾಗಿರುತ್ತದೆ ಮತ್ತು ಜನರ ಸ್ವಾತಂತ್ರ್ಯಗಳು ಒಂದು ಮಟ್ಟಕ್ಕೆ ನಿರ್ಬಂಧಿಸಲ್ಪಡುತ್ತವೆ. ಅವುಗಳು ನಿಜವಾಗಿಯೂ ಈಗ ಸ್ವಾತಂತ್ರ್ಯಕ್ಕಾಗಿಯೂ ಹೋರಾಡುವ ಅನೇಕರನ್ನು ಪೀಡಿಸುವುದನ್ನು, ಮೋಸ ಮಾಡುವುದನ್ನು, ತಪ್ಪಾಗಿ ನಿರೂಪಿಸುವುದನ್ನು, ಅತಿಕ್ರಮಿಸುವುದನ್ನು ಮತ್ತು ಇತರರನ್ನು ವಂಚಿಸುವುದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು. ಆಹಾರ ಅಥವಾ ಪಾನೀಯದಲ್ಲಿ ತಮ್ಮನ್ನು ಅಥವಾ ಇತರರನ್ನು ದುರುಪಯೋಗಪಡಿಸುವುದನ್ನು ಅಥವಾ ಒಳ್ಳೆಯ ನಡವಳಿಕೆಯ ಭ್ರಷ್ಟಗೊಳಿಸುವಿಕೆಯನ್ನು ಎಲ್ಲರಿಗೂ ಸಂಪೂರ್ಣವಾಗಿ ನಿಷೇಧಿಸಲಾಗುವುದು. ಯಾವುದೇ ರೀತಿಯ ತಪ್ಪನ್ನು ಮಾಡುವ ಸ್ವತಂತ್ರ ಅಥವಾ ಅನುಮತಿಯನ್ನು ಯಾರಿಗೂ ನೀಡಲಾಗದು. ನೀಡಲಾಗುವ ಒಂದೇ ಒಂದು ಸ್ವತಂತ್ರವೆಂದರೆ ಸತ್ಯವಾದ ಮಹಿಮೆಯುಳ್ಳ ದೇವರ ಪುತ್ರರ ಸ್ವತಂತ್ರವಾಗಿದೆ. ತಮಗೆ ಮತ್ತು ಇತರರಿಗೆ ಯಾವುದೇ ವಿಧದಲ್ಲಿ ಮತ್ತು ಎಲ್ಲ ವಿಧದಲ್ಲಿ ಒಳ್ಳೆಯದನ್ನು ಮಾಡುವ ಸ್ವತಂತ್ರ. ಆದರೆ ಆ ಪವಿತ್ರ ರಾಜ್ಯದಲ್ಲಿ ಯಾವುದನ್ನಾದರೂ ಹಾನಿಗೊಳಿಸುವುದಕ್ಕೆ ಅಥವಾ ನಾಶ ಮಾಡುವುದಕ್ಕೆ ಅನುಮತಿಸುವುದಿಲ್ಲ. ಏಷಯ 11ನೇ ಅಧ್ಯಾಯ 9ನೇ ವಚನ ಹಾಗೂ ರೋಮಾಪುರದವರಿಗೆ 8ನೇ ಅಧ್ಯಾಯ 21ನೇ ವಚನ. ಆ ಕಾರಣದಿಂದ ಆ ನಿಯಮವು ಅನೇಕರಿಗೆ ಕಠಿಣದ್ದಾಗಿದೆ ಎಂದು ಅನಿಸಬಹುದು. ಅವರ ಹಿಂದಿನ ಅಭ್ಯಾಸಗಳನ್ನೆಲ್ಲ, ಪದ್ಧತಿಗಳನ್ನೆಲ್ಲ ರದ್ದುಗೊಳಿಸಲಾಗುವುದು ಮತ್ತು ಈ ತಪ್ಪಾದ ನಡವಳಿಕೆಯಿಂದ, ಸ್ವತಂತ್ರದ ಕಲ್ಪನೆಯಿಂದ ಉಂಟಾಗಿರುವ ಎಲ್ಲ ಪ್ರಸ್ತುತವಿರುವ ಸಂಸ್ಥೆಗಳನ್ನು ತೊಡೆದು ಹಾಕುವುದು, ಆಚಾರ ವಿಚಾರವನ್ನು ಮುರಿದು ಹಾಕುವುದು, ಅದರ ದೃಢತೆ ಮತ್ತು ಓಜಸ್ಸಿನಿಂದ ಅದನ್ನು ಸಾಂಕೇತಿಕವಾಗಿ ಕಬ್ಬಿಣದ ನಿಯಮ ಎಂದು ಕರೆಯಲಾಗುವುದು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಪ್ರಕಟಣೆ 2ನೇ ಅಧ್ಯಾಯ 27ನೇ ವಚನ, ಕೀರ್ತನೆ 2ನೇ ಅಧ್ಯಾಯ 8-12ನೇ ವಚನ. ಈ ರೀತಿಯಾಗಿ ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟಕೋಲನ್ನಾಗಿಯೂ ಮಾಡುವೆನು. ಕಲ್ಮಳೆಯು ಆ ಸತ್ಯದ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು, ಜಲಪ್ರವಾಹವು ಮೋಸದ ಮೆರೆಯನ್ನು ಮುಳುಗಿಸುವುದು. ಮರೆಯಾಗಿರುವ ಯಾವುದು ವ್ಯಕ್ತಿಗತವಾಗಿದೆ, ಹೊರಪಡಿಸದ ಸತ್ಯವೂ ಇಲ್ಲ. ಯೆಶಾಯ 28ನೇ ಅಧ್ಯಾಯ 17ನೇ ವಚನ ಹಾಗೂ ಮತ್ತಾಯ 10ನೇ ಅಧ್ಯಾಯ 26ನೇ ವಚನ ಎಂಬ ಹೇಳಿಕೆಗಳು ನೆರವೇರುವವು. ಅನೇಕರು ಆ ಪರಿಪೂರ್ಣ ಮತ್ತು ನ್ಯಾಯಸಮ್ಮತವಾದ ಆಡಳಿತದ ವಿರುದ್ಧ ದಂಗೆ ಏಳುವರು, ಯಾಕೆಂದರೆ ಅವರು ಹಿಂದೆಗಿನ ಅಧಿಪತಿಯ ಆಳ್ವಿಕೆಯಲ್ಲಿಯೇ ಹೊಂದಿಕೊಂಡು ಅವರ ಸಂಗಡಿಗ ಮಾರ್ಥ್ಯರ ಮೇಲೆ ಒಡೆತನ ಮಾಡುವವರಾಗಿದ್ದು ಯಾವುದೇ ಪರಿಹಾರ ಸೇವೆ ನೀಡದೆ ಇತರರ ವೆಚ್ಚದಲ್ಲಿ ಜೀವಿಸುವವರಾಗಿದ್ದರು. ಪ್ರಸ್ತುತ ಜೀವನದಲ್ಲಿ ಸ್ವಯಂ ಭೋಗ ಮತ್ತು ಸಂತೃಪ್ತಿಯ ಜೀವನ ನಡೆಸಿದವರು ಕರ್ತನ ರಾಜ್ಯದ ಆಡಳಿತದಲ್ಲಿ ಸರ್ವ ಸಮಾನತೆ ನ್ಯಾಯ ನೀತಿಯಂತೆ ಪಾಠಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸ್ವಾಭಾವಿಕವಾಗಿ ಬಹಳವಾಗಿ ತೀವ್ರವಾದ ಪೆಟ್ಟುಗಳನ್ನು ಸ್ವೀಕರಿಸಿರುವರು. ಕೀರ್ತನೆ 89ನೇ ಅಧ್ಯಾಯ 32ನೇ ವಚನ, ಲೂಕ 12ನೇ ಅಧ್ಯಾಯ 47-48ನೇ ವಚನ. ಈ ಪ್ರಸ್ತಾಪದಲ್ಲಿ ಬರುವ ಪಾಠವು ಮೊದಲಿಗೆ ಈಗ ಜೀವಿಸುತ್ತಿರುವ ಪೀಳಿಗೆಯವರಿಗೆ ಬರುವುದು ಮತ್ತು ಅದು ಸಮೀಪದಲ್ಲಿಯೇ ಇದೆ. ಯಾಕೋಬ 5ನೇ ಅಧ್ಯಾಯ. ಆದರೆ ಆಶೀರ್ವಾದಕರ ಆಲೋಚನೆ ಜೀವ ನಾಯಕನು ತನ್ನ ನೀತಿವಂತಿಕೆ ಮತ್ತು ನ್ಯಾಯಸಮ್ಮತಿಯ ನಿಯಮಗಳನ್ನು ಕಬ್ಬಿಣದ ಕೋಲೆಂಬ ಕಾನೂನಿನೊಂದಿಗೆ ಆಳುವಾಗ ಮಾನವ ಜೀವಿಗಳ ಸಮೂಹವು ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ ಎಂಬುದನ್ನು ಕಲಿತುಕೊಳ್ಳುತ್ತಾರೆ. ದೇವರ ನಿಯಮಗಳು ಮತ್ತು ಯೋಜನೆಗಳು ಎಲ್ಲರಿಗೂ ಸಂಬಂಧಪಟ್ಟಂತೆ ಅಂತ್ಯದಲ್ಲಿ ಅತ್ಯುತ್ತಮವಾಗಿದೆ ಎಂದು ಕಲಿತುಕೊಳ್ಳುತ್ತಾರೆ ಮತ್ತು ಅಂತಿಮವಾಗಿ ಅವರು ನೀತಿವಂತಿಕೆಯನ್ನು ಪ್ರೀತಿಸಿ ದುಷ್ಟತನವನ್ನು ದ್ವೇಷಿಸಲು ಕಲಿತುಕೊಳ್ಳುತ್ತಾರೆ. ಕೀರ್ತನೆ 45:7 ವಚನ ಹಾಗೂ ಇಬ್ರಿಯ 1:9 ವಚನ. ಆ ಆಳ್ವಿಕೆಯ ಅಧೀನದಲ್ಲಿರುವವರೆಲ್ಲರೂ ಸರಿಯಾಗಿದ್ದನ್ನು ಪ್ರೀತಿಸಲು ಕಲಿಯದೇ ಹೋದಲ್ಲಿ ಅವರನ್ನು ನಿತ್ಯ ಜೀವಕ್ಕೆ ಅನರ್ಹರು ಎಂದು ಲೆಕ್ಕಿಸಲಾಗುವುದು ಮತ್ತು ಅವರು ಜನರೊಳಗಿಂದ ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುವರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನ, ಪ್ರಕಟಣೆ 20:9 ವಚನ, ಕೀರ್ತನೆ 11:5-7 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.